ಹಾಯ್ ಹಲೋ ಮಂಡ್ಯ ಸ್ಟೈಲ್ ಕುಕಿಂಗ್ ವಿತ್ ಇನ್ಫಾರ್ಮೇಶನ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಯಾವಾಗಲೂ ಖುಷಿಯಾಗಿರಿ ಈ ನಿಮ್ಮ ಮಂಡ್ಯ ಮಾಡಿರೋ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ಬನ್ನಿ ಫ್ರೆಂಡ್ಸ್ ಇವತ್ತು ನಾಲ್ಗೆ ರುಚಿ ಕೊಡೋದು ಮತ್ತು ಟೀ ಜೊತೆನಾದರೂ ತೊಗೊಳ್ಳಿ ಇಲ್ಲ ಹಾಗೆ ಊಟ ಜೊತೆನಾದರೂ ತೊಗೊಳ್ಳಿ ಹೇಗೆ ಬೇಕು ನಿಮ್ಗೆ ಇಷ್ಟ ಬಂದಂಗೆ ದಿನ ತುಂಬ ರುಚಿಯಾಗಿರುತ್ತೆ ಹಾಗೆ ಹೇಗಿತ್ತು ಅಂತ ನೀವು ಟ್ರೈ ಮಾಡಿ ನಿಮಗೂ ಕೂಡ ಗೊತ್ತಾಗುತ್ತೆ ನಾನಿಲ್ಲಿ ಒಂದು ಅಳ್ತಿದೆ ಮರಿಬೇಡಿ ಅಳತೆ ಇದರಲ್ಲಿ ಮುಖ್ಯ ನಾನಿಲ್ಲಿ ಒಂದು ಕಪ್ಪಲ್ಲಿ ನಿಮಗೆ ತೋರಿಸ್ತೀನಿ ಆ ಕಪ್ನಲ್ಲಿ ಎರಡು ಕಪ್ ನೀರು ತೊಗೊಂಡಿದ್ದೀನಿ ನಾನು ಎಷ್ಟು ಎರಡು ಕಪ್ ನೋಡಿ ಎರಡು ಕಪ್ ನೀರು ಹಾಕಿದ್ಮೇಲೆ ಅದು ಸ್ವಲ್ಪ ಬಿಸಿ ಬಿಡಿ ಬಿಸಿ ಆದ ನಂತರ ನಿಮಗೆ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಆ ನೀರಿಗೆ ಎಷ್ಟು ಬೇಕು ಇಲ್ಲ ನೀವು ಎಷ್ಟು ಒಟ್ಟಿಗೆ ಮಾಡಬೇಕಾದ್ರೆ ಬಳಸ್ತೀರ ನಾನಿಲ್ಲಿ ಒನ್ ಟೇಬಲ್ ಸ್ಪೂನ್ ಉಪ್ಪು ತೊಗೊಂಡಿದ್ದೀನಿ ಚಿಕ್ಕ ಸ್ಪೂನಲ್ಲಿ ಒನ್ ಟೇಬಲ್ ಸ್ಪೂನ್ ಉಪ್ಪು ತೊಗೊಂಡಿದ್ದೀನಿ ಅದನ್ನು ಆ ನೀರಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು ಚಿಕ್ಕ ಸ್ಪೂನ್ ತೊಗೊಂಡಿದ್ದೀನಿ ಇದ್ರಲ್ಲಿ ಮಿಕ್ಸ್ ಮಾಡಿ ನೆಕ್ಸ್ಟು ನಾವೀಗ ಎರಡು ಕಪ್ ಅಳತೆ ತೊಗೊಂಡಿದ್ವಲ್ಲ ಕಪ್ಪು ಅದೇ ಕಪ್ಪಲ್ಲಿ ಒಂದು ಕಪ್ ರವೆ ತೊಗೊಳ್ಳಿ ಸಣ್ಣ ರವೆ ಏನಾದ್ರು ತೊಗೊಳ್ಳಿ ಇಲ್ಲ ದಪ್ಪ ಏನಾದ್ರು ತೊಗೊಳ್ಳಿ ನಾನಿಲ್ಲಿ ಮೀಡಿಯಮ್ ರವೆ ತೊಗೊಂಡಿದ್ದೀನಿ ತೀರಾ ಸಣ್ಣ ರವೆನೂ ಅಲ್ಲ ಇಲ್ಲ ಬನ್ಸಿ ರವೆನೂ ಅಲ್ಲ ದಪ್ಪ ರವೆ ತೊಗೊಂಡಿದ್ದೀನಿ ನಾನಿಲ್ಲಿ ಫಸ್ಟು ಅರ್ಶಿನದ ಪುಡಿ ಒಂದು ಚಿಟಿಕೆ ಅರ್ಶಿಣದ ಪುಡಿ ಅದಕ್ಕೆ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರು ಇವೆರಡನ್ನೂ ಕೂಡ ಹಾಕಬೇಕು ಏಕೆಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಬರುತ್ತೆ ನೋಡಿ ಮತ್ತು ಒನ್ ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಾಕಿ ಮರಿಬೇಡಿ ಅರ್ಧ ಟೇಬಲ್ ಸ್ಪೂನು ಚಿಲ್ಲಿ ಪೌಡರು ಒನ್ ಟೇಬಲ್ ಸ್ಪೂನ್ ಧನಿಯಾ ಪೌಡರು ಒಂದು ಚಿಟಿಕೆ ಆಗೋಷ್ಟು ಅರಿಶಿಣದ ಪುಡಿ ಈ ಮೂರನ್ನು ಮತ್ತು ಉಪ್ಪು ಮಿಕ್ಸ್ ಮಾಡಿ ಆ ನೀರು ಜೊತೆಗೆ ಚೆನ್ನಾಗಿ ಮಿಕ್ಸ್ ಆದ ನಂತರ ನಾನು ಆಗಲೇ ಹಾಗೆ ಆ ಕಪ್ ಅಳತಿಯಲ್ಲಿ ಒಂದು ಕಪ್ ರವೆ ತೊಗೊಳ್ಳಿ ಅದನ್ನ ಸ್ವಲ್ಪ ಸ್ವಲ್ಪನೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೇ ಸಲ ಹಾಕಬೇಡಿ ಗಂಟಾಗೋಗುತ್ತೆ ಹೋಗುತ್ತೆ ಚೆನ್ನಾಗಾಗಲ್ಲ ಸ್ವಲ್ಪ ಸ್ವಲ್ಪನೇ ಈಗ ಉಪ್ಪಿಟ್ಟಕ್ಕೆ ಮಾಡ್ತೀವಲ್ಲ ನಾವು ಅದೇ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಒಂದು ಬಾಂಡಿಂಗ್ ಬರಬೇಕು ಅಂದರೆ ನಾವು ಇಟ್ಟು ಕಟ್ಟೋ ಥರ ಬರಬೇಕದು ಅದಕ್ಕೋಸ್ಕರ ಎರಡು ಕಪ್ ನೀರಿಗೆ ಒಂದು ಕಪ್ ರವೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ನೆಕ್ಸ್ಟು ಸ್ವಲ್ಪ ಅದು ಅಳ್ಳಬೇಕು ಈಗ ರವೆ ಅಳ್ಳುತ್ತಲ್ವ ಸಾಮಾನ್ಯವಾಗಿ ಅದು ಬಾಂಡಿಂಗ್ ಬರೋ ತನಕ ತಿರುಗ್ತಾಯಿರಿ ಅದೇ ನಿಮಗೆ ಗೊತ್ತಾಗುತ್ತೆ ಬಾಂಡಿಂಗು ಇದೇನಿದು ಗೊತ್ತಾಗುತ್ತೆ ಅಷ್ಟೇ ರುಚಿಯಾಗೂ ಕೂಡ ಆಗುತ್ತೆ ನಿಮಗೆ ಅಲ್ಲಿ ತೋರಿಸ್ತೀನಿ ಎಷ್ಟು ಸ್ಪಂಜ್ ತರ ಇರುತ್ತೆ ಅಂತ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಇದು ನೀವು ಟಿಫನ್ ಬಾಕ್ಸ್ ಮಾಡ್ಬೋದು ಬೇಯಿಸಿಟ್ಕೊಂಡಿರುವ ಆಲೂಗೆಡ್ಡೆ ಒಂದು ಆಲೂಗೆಡ್ಡೆ ಬೇಯಿಸಿಟ್ಕೊಂಡಿರುವಂಥ ಒಂದು ಆಲೂಗೆಡ್ಡೆನ ಅದ್ರ ಜೊತೆಗಾಕಿ ಮಿಕ್ಸ್ ಮಾಡ್ತೀನಿ ಜೊತೆಗೆ ನಿಮಗೆ ಬೇಕಂದ್ರೆ ಜೀರಿಗೆ ಹಾಕ್ಬೋದು ಇಲ್ಲ ಚಿಲ್ಲಿ ಫ್ಲೇಕ್ಸ್ ಹಾಕ್ಬೋದು ನಿಮ್ಗೆ ಅನುಸಾರ ನೀವು ಮಾಡ್ಕೋಬೋದು ಇದನ್ನು ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ನೀವು ಬೇಕಂದರೆ ಕರಿಬೇವಿನ ಸೊಪ್ಪು ಕೂಡ ಹಾಕ್ಬೋದು ಜಾಸ್ತಿ ಆಗ್ತಷ್ಟು ಮಕ್ಕಳಿಗೆ ಇಷ್ಟ ಆಗಲ್ಲ ಅಂತ ಆದಷ್ಟು ಸ್ವಲ್ಪ ಸ್ವಲ್ಪ ಅಂದರೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಿದ್ದೀನಿ ನಾನು ನೀವು ಬೇಕಂದರೆ ಎಕ್ಸ್ಟ್ರಾ ನಿಮ್ಗೇನು ಏನು ಇಷ್ಟ ಆಗುತ್ತೆ ಅದನ್ನು ಆ್ಯಡ್ ಮಾಡ್ಕೋಬೋದು ನೋಡಿ ಇದು ಈಗ ಮಕ್ಕಳಿಗೆ ಆಲೂಗೆಡ್ಡೆ ಇದರಲ್ಲಿ ಹೆವಿ ಪ್ರೋಟೀನ್ಸ್ ಇರುತ್ತೆ ಮತ್ತು ಪೊಟ್ಯಾಷಿಯಮ್ ಇರುತ್ತೆ ಇದರಲ್ಲಿ ಜೊತೆಗೆ ರವೆ ಇದನ್ನು ಸ್ನ್ಯಾಕ್ಸ್ ಕೂಡ ನೀವು ಒಂದು ಬಾಕ್ಸಲ್ಲಿ ಮಾಡಿ ಕೂಲಿಗೂ ಕೂಡ ಕೊಡ್ಬೋದು ಇದನ್ನು ಈಗ ಸದ್ಯಕ್ಕೆ ಮನೇಲಿ ಇದ್ದೀರ ಅಲ್ವಾ ಆ ಕೂಡ ತಿನ್ಬೋದು ಇದಿನ ನೋಡಿ ಈ ಥರ ಚೆನ್ನಾಗಿ ಸ್ವಲ್ಪ ಬಿಸಿ ಇದ್ದಂಗ್ಲೇ ಅದನ್ನೆಲ್ಲ ಮಿಕ್ಸ್ ಅಪ್ ಮಾಡಿ ಉಂಡೆ ಕಟ್ಕೊಳ್ಳಿ ಉಂಡೆ ನೀವು ಬೇಕಂದ್ರೆ ಸಿಲಿಂಡರ್ ಶೇಪ್ ಅಂದರೆ ಉದ್ದದ ಕೂಡ ಮಾಡ್ಬೋದು ಚೆಕ್ ಶೇಪ್ ನಿಮಗೆ ಯಾವ ರೀತಿ ಶೇಪ್ ಬೇಕೋ ಆ ರೀತಿ ನೀವು ಶೇಪ್ ಕೊಟ್ಕೋಬೋದು ನಿಮ್ಮ ವಿನ್ಯಾಸ ತಕ್ಕಂತೆ ಮಾಡ್ಕೋಬೋದು ಇದನ್ನು ನಾನಿಲ್ಲಿ ಮಾಮೂಲಿ ವಡೆ ಶೇಪೇ ಕೊಟ್ಟಿದ್ದೀನಿ ನೀವು ಸಿಲಿಂಡರ್ ಶೇಪ್ ಕೂಡ ಮಾಡ್ಬೋದು ಅದು ಕೂಡ ಚೆನ್ನಾಗಾಗುತ್ತೆ ನೋಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ ನಾನು ನೋಡಿ ಬರೀ ಒನ್ ಕಪ್ ರವೆಲಿ ಎಷ್ಟೊಂದಾಯಿತು ಅಂತ ನೆಕ್ಸ್ಟ್ ಅದನ್ನು ಎಣ್ಣೆಯಲ್ಲಿ ಕರೀರಿ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಇದು ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಗೊತ್ತಾಗುತ್ತೆ ನೀವೇ ಹೇಳ್ತೀರಾ ಹೇಗಿತ್ತು ಅಂತ ನಿಮಗೆ ಟ್ರೈ ಮಾಡಿ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮರಿಬೇಡಿ ಸ್ವಲ್ಪ ಕ್ರಿಸ್ಮಿಸ್ ಬಂದಮೇಲೆ ಇದನ್ನು ತೆಗೆದು ಒಂದು ಕಡೆ ಆರಕ್ಕಿಡಿ ಅಂದರೆ ಎಣ್ಣೆ ಸೋರಾಕಿಡಿ ಟಿಶ್ಯೂ ಪೇಪರಲ್ಲಿ ಇಟ್ಟರೆ ಬೇಗ ಆಗುತ್ತೆ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಬಿಸಿ ಇದ್ದಂನೆ ಒಳಗಡೆ ನೋಡಿ ಎಷ್ಟು ಸ್ಪಂಜಾಗಿದೆ ಎಷ್ಟು ಬೆಂದಿದೆ ತುಂಬ ರುಚಿಯಾಗಿರುತ್ತೆ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ನಿಮ್ಮ ಮಂಡ್ಯ ದುಡ್ಗಿ ಕಾಯ್ತಿರ್ತಾಳೆ ಈ ನಿಮ್ಮ ಮಂಡ್ಯ ದುಡ್ಡುಗಿ ಮಾಡಿರೋ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ನೆಕ್ಸ್ಟ್ ಒಳ್ಳೆ ಮಾಹಿತಿ ಒಳ್ಳೆ ರೆಸಿಪಿ ಜೊತೆ ವಾಪಸ್ ಬರ್ತೀನಿ ಬಾಯ್ ಟೇಕ್ ಕೇರ್